ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಿ ಕೆ ಸುರೇಶ್ ಅವರು ಸಂಸದರು ಅವರ ಸಹೋದರ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರದ್ದೇ ಸರ್ಕಾರ ಈ ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ಕುಮಾರಸ್ವಾಮಿ ಅವರಲ್ಲಿ ಸಂಸದರಾಗಿದ್ದರು ಆದರೆ ನಂತರದಲ್ಲಿ ಬೈ ಎಲೆಕ್ಷನ್ ನಡೀತು ಡಿ ಕೆ ಸುರೇಶ್ ಅವರು ಅಚಾನಕ್ಕಾಗಿ ರಾಜಕೀಯ ಎಂಟ್ರಿಯನ್ನು ಕೊಟ್ಟು ಅನಿತಾ ಕುಮಾರಸ್ವಾಮಿಯನ್ನು ಸೋಲಿಸಿ ಸಂಸತ್ ಎಂಟ್ರಿ ಕೊಟ್ಟರು ಆ ನಂತರದಲ್ಲಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಭಾರಿ ಅಂತರ ಎರಡು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದ್ರು ಜನರ ಜೊತೆ ಜನರ ನಡುವೆ ಇರುವಂಥ ಸಂಸದರು ಯಾಕಂದ್ರೆ ನಾನು ಕೂಡ ಅವ್ರ ಕ್ಷೇತ್ರಗಳಿಗೆ ಹೋದೆ ಮಾಗಡಿಗೆ ಹೋಗಿದ್ದೆ ಚನ್ನಪಟ್ನಕ್ಕೆ ಹೋಗಿದ್ದೆ ಅಲ್ಲದೆ ನನ್ನ ಕಲಿಗೆ ವೀಣಾ ಅವರು ಕೂಡ ಒಂದಷ್ಟು ಕಾನ್ಸ್ಟ್ಯುನ್ಸಿಯನ್ನು ಕವರ್ ಮಾಡಿದ್ರು ಡಿ ಕೆ ಸುರೇಶ್ ಅವರು ನಾನು ಕೇಳಿದಂಗೆ ಜನಸಾಮಾನ್ಯರು ಯಾರು ಪಾರ್ಟಿ ಕಾರ್ಯಕರ್ತರಲ್ಲ ಸ್ವಾಮಿ ಜನಸಾಮಾನ್ಯರು ಕೇಳಿದಾಗ ಇಲ್ಲ ಅಪ್ಪ ಬತ್ತರೆ ಒಂಚೂರು ಜನರ ಜೊತೆ ಇರ್ತಾರೆ ಸಿಂಪಲಾಗಿ ಕಾಣಿಸ್ಕೋತಾರೆ ಅಧಿಕಾರಿಗಳಿಗೆಲ್ಲ ಅವಾಜ್ ಆಗ್ತಿರ್ತಾರೆ ಅಂದರೆ ಕೆಲಸ ಆಗಬೇಕು ಅಂತ ಯಾರ ಕೆಲಸ ಏನಿದೆ ತಲುಪಬೇಕು ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ಅರ್ಹರಿಗೆ ತಲುಪಬೇಕು ಅಂತ ಒಂದಷ್ಟು ವರ್ಟಾಗಿ ಕಾಣಿಸ್ತಾರೆ ಬಟ್ ಕೆಲಸ ಮಾಡಿಸ್ತಾರೆ ಅಂತ ಇದು ಇದು ಡಿ ಕೆ ಸುರೇಶ್ ಅವರ ಹೆಸರು ಕೂಡ ಇದೀಗ ಅಧಿಕೃತವಾಗಿ ಮತ್ತೊಮ್ಮೆ ಅನೌನ್ಸ್ ಆಗಿದೆ ಅವರೇ ಅಭ್ಯರ್ಥಿ ಅವರೇ ಅಭ್ಯರ್ಥಿ ಅವರೇ ಅಭ್ಯರ್ಥಿ ಅದೆಲ್ಲರಿಗೂ ಗೊತ್ತಿತ್ತು ಅಧಿಕೃತವಾಗಿ ಕಾಂಗ್ರೆಸ್ ಅನೌನ್ಸ್ ಮಾಡಿದೆ ಆದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅಂದರೆ ದೇವೇಗೌಡರು ಅಳಿಯ ಅನ್ನೋದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಮಂಜುನಾಥ್ ಅವರು ಮಾವ ಮಾಜಿ ಪ್ರಧಾನಿ ದೇವೇಗೌಡರು ಅಂತ ಹೇಳ್ತಾರೆ ದೇವೇಗೌಡರಿಗೆ ರಾಜಕೀಯವಾಗಿ ಇರುವಷ್ಟೇ ವರ್ಚಸ್ಸು ಡಾಕ್ಟರ್ ಮಂಜುನಾಥ್ ಅವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿದೆ ಹೀಗಾಗಿ ಡಾಕ್ಟರ್ ಮಂಜುನಾಥ್ ಇತ್ತೀಚೆಗಷ್ಟೇ ಜಯದೇವ ನಿರ್ದೇಶಕ ಸ್ಥಾನಕ್ಕೆ ನಿವೃತ್ತಿಯನ್ನು ಹೊಂದಿದ್ರು ಇದೀಗ ಅವರನ್ನ ಸೂಕ್ತ ಅಭ್ಯರ್ಥಿಯಾಗಿದ್ದು ಬಿ ಜೆ ಪಿ ಹೈಕಮಾಂಡ್ ಮಟ್ಟದಲ್ಲಿ ಆಗಿರುವಂತಹ ಚರ್ಚೆ ಇಲ್ಲ ಕನ್ವಿನ್ಸ್ ಮಾಡಬೇಕು ಅವ್ರನ್ನ ಕರ್ಕಂಬರ್ಬೇಕು ಅಂತ ಅಧಿಕೃತವಾಗಿ ಅನೌನ್ಸ್ ಆಗಬೇಕು ಅಷ್ಟೇ ಡಾಕ್ಟರ್ ಮಂಜುನಾಥ್ ವರ್ಸಸ್ ಡಿ ಕೆ ಸುರೇಶ್ ಈ ಸಲ ಬೆಂಗಳೂರು ಗ್ರಾಮಾಂತರದ ಲೆಕ್ಕಾಚಾರ ಬೆಂಗಳೂರು ಗ್ರಾಮಾಂತರದಲ್ಲಿ ಬರುವಂತಹ ವಿಧಾನಸಭಾ ಕ್ಷೇತ್ರಗಳನ್ನು ನೋಡಿದಾಗ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಐವರು ಶಾಸಕರಿದ್ದಾರೆ ಜೆಡಿಎಸ್ನ ಏಕೈಕ ಶಾಸಕ ಮತ್ತು ಬಿಜೆಪಿ ಇಬ್ಬರು ಶಾಸಕರಿದ್ದಾರೆ ಕುಣಿಗಲ್ ರಂಗನಾಥ್ ಕಾಂಗ್ರೆಸ್ನ ಶಾಸಕರು ಮುನಿರತ್ನ ಬಿಜೆಪಿ ಶಾಸಕರು ರಾಜರಾಜೇಶ್ವರ ನಗರ ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಎಂ ಕೃಷ್ಣಪ್ಪ ಬಿಜೆಪಿ ಆನೆಕಲ್ನಲ್ಲಿ ಶಿವಣ್ಣ ಕಾಂಗ್ರೆಸ್ಸು ಮಾಗಡಿಯಲ್ಲಿ ಎಚ್ ಸಿ ಬಾಲಕೃಷ್ಣ ಕಾಂಗ್ರೆಸ್ ರಾಮನಗರ ಇಕ್ಪಾಲ್ ಹುಸೇನ್ ಕಾಂಗ್ರೆಸ್ಸು ಕನಕಪುರ ಡಿಕೆ ಶಿವಕುಮಾರ್ ಕಾಂಗ್ರೆಸ್ಸು ಚನ್ನಪಟ್ಟಣ ಕುಮಾರಸ್ವಾಮಿ ಜೆಡಿಎಸ್ ಹೀಗಾಗಿ ಕಾಂಗ್ರೆಸ್ಗೆ ಐವರು ಶಾಸಕರ ಬಲ ಬಿ ಜೆ ಪಿಗೆ ಮೂವರು ಅಂದರೆ ಮೈತ್ರಿಗೆ ಬಿ ಜೆ ಪಿ ಎರಡು ಜೆ ಡಿ ಎಸ್ ಒಂದು ಶಾಸಕರ ಬಲ ಈ ಲೆಕ್ಕಾಚಾರವನ್ನು ನೋಡಿದಾಗ ಡಿ ಕೆ ಸುರೇಶ್ ಅಥವಾ ಡಾಕ್ಟರ್ ಮಂಜುನಾಥ್ ರಾಜಕೀಯವಾಗಿ ಡಿ ಕೆ ಸುರೇಶ್ ಅವ್ರಿಗೆ ತೂಕ ಇದ್ದರೆ ಸಮಾಜ ಸೇವೆ ಮತ್ತು ವೈದ್ಯಕೀಯ ಲೆಕ್ಕಾಚಾರ ಅಂತ ಬಂದಾಗ ಡಾಕ್ಟರ್ ಮಂಜುನಾಥ್ ಅವರಿಗೆ ಅವರದೇ ಆದ ತೂಕ ಇದೆ ಏನಾಗ್ಬೋದು ಬೆಂಗಳೂರು ಗ್ರಾಮಾಂತರದ ಸಂಸದರು ಯಾರು ಆಗಬೇಕು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ತಿಳಿಸಿ ಯಾರು ಪ್ರಧಾನಿ ಆಗ್ಬೇಕು ನರೇಂದ್ರ ಮೋದಿ ಅವರ ರಾಹುಲ್ ಗಾಂಧಿನ ಮಲ್ಲಿಕಾರ್ಜುನ್ ಖರ್ಗೆನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಅದರಲ್ಲೂ ಅಡಿಗೆ ಮನೆಗೆ ಗಾಣದಿಂದ ತಯಾರದಂತ ಪರಿಶುದ್ಧವಾದಂತ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಕೇಳಿ ಖರೀದಿ ಮಾಡಿ ನೆನ್ಪಿರ್ಲಿ ನಿಮ್ಮ ಮನೆಯಲ್ಲಿ ಆರು ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟುಕೊಡಿ